ಈಗ ನಾನು ಕಲಿಯೋಣ ಬಾಡಿಗೆಯಲ್ಲಿ ಶಾವಿಗೆ ವಡೆ ಬನ್ ಮಾಡೋದನ್ನ ತೋರಿಸ್ತಾ ಇದೀನಿ ಇದು ಕಲಿಯಬೇಕು ಅಂತ ಒಬ್ಬರು ಅತಿಥಿ ಬಂದಿದ್ದಾರೆ ಅವರನ್ನ ಕರೆಯೋಣ ಹಲೋ ಹಾಯ್ ಸನಾ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಫೈನ್ ನಮ್ಮ ಕಾರ್ಯಕ್ರಮ ನೀವು ನೋಡ್ತೀರಿ ಅಂತ ಅನ್ಕೊಂಡಿದ್ದೀನಿ ಖಂಡಿತ ದಿನಾಗ್ಲೂ ನೋಡ್ತೀನಿ ಅಲ್ವಾ ನಿಮ್ಮ ಹೆಸರು ಹೇಳಲಿಲ್ಲ ನನಗೆ ನಾನು ರಕ್ಷಾ ಅಂತ ರಕ್ಷಾ ಯಾ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಆದ್ರೆ ನಿಮ್ಮನ್ನ ಮಿಸ್ ಆಗಲ್ಲ ಖಂಡಿತವಾಗ್ಲೂ ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ ಥ್ಯಾಂಕ್ ಯು ಸಂತೋಷ ಆಯ್ತು ಸೋ ನೀವು ಏನು ಮಾಡ್ಕೊಂಡಿದ್ದೀರಾ ಜಾಬ್ ಮಾಡ್ತಿದ್ದೀರಾ ಇಲ್ಲಿ ಓದ್ತಾ ಇದ್ದೀರಾ ಓದ್ತಾ ಇದ್ದೀನಿ ಓದ್ತಾ ಇದ್ದೀರಾ ಏನು ಓದ್ತಾ ಇದ್ದೀರಾ ನಾನು ಬಿಎಸ್ಸಿ ಓದ್ತಾ ಇದ್ದೀನಿ ಬಿಎಸ್ಸಿ ಓಕೆ ಯಾವ ಸಬ್ಜೆಕ್ಟ್ ನಾನು ಪ್ಯೂರ್ ಸೈನ್ಸ್ ಸಬ್ಜೆಕ್ಟ್ ಯಾಕಷ್ಟು ಪ್ಯೂರ್ ಸೈನ್ಸ್ ಅಂತ ಒತ್ತಕೊಟ್ಟು ಹೇಳ್ತಾ ಇದ್ದೀರಾ ನನ್ನ ಸಬ್ಜೆಕ್ಟ್ಸ್ ಮೈಕ್ರೋಬಯಾಲಜಿ ಬಯೋಟೆಕ್ನಾಲಜಿ ಜಾಸ್ತಿ ನೋಡೋಕೋದ್ರೆ ನೀನು ನಾನು ಜಾಸ್ತಿ ಇದೆಲ್ಲ ತೋರ್ಸಕ್ಕೆ ಹೋಗಬೇಡಿ ಬಿಕಾಸ್ ನಾನು ನಿಮ್ಮ ಮೈಕ್ರೋಬ್ಸ್ ಅದು ಇದು ಎಲ್ಲ ಡಿಸ್ಅಡ್ವಾಂಟೇಜ್ ಗಳು ಹೇಳ್ಬಿಡ್ತೀನಿ ಸೋ ದೂರದಲ್ಲೇ ಇರ್ತೀನಿ ನೀವು ಹೇಳ್ಕೊಡಿ ನಾನು ಕಲ್ತ್ಕೊತೀನಿ ಇಲ್ಲ ನಮ್ಮ ಒಗ್ಗರಣೆ ಇಡೋ ಕಾರ್ಯಕ್ರಮಕ್ಕೆ ಬಂದಮೇಲೆ ನಿಮ್ಮ ತಲೆಯಲ್ಲಿ ಏನು ಬರೋದಿಲ್ಲ ರೀ ಇಲ್ಲಿ ಬಂದ್ರೆ ಎಷ್ಟು ಚೆನ್ನಾಗಿ ಅಡಿಗೆ ಹೇಳ್ಕೊಡ್ತಾರೆ ಸನಾ ಅವರು ನಾವು ಹೇಗೆ ಕಲಿಬೇಕು ಕೈಟ್ಟು ಕಲಿಬೇಕು ಅನ್ನೋದು ಒಂದೇ ಇರುತ್ತೆ ನಿಮ್ಮ ತಲೆಯಲ್ಲಿ ಆಯ್ತು ಏನಕ್ಕಂದ್ರೆ ನಾವು ರುಚಿರುಚಿಯಾದಂತ ಅಡಿಗೆ ಹೇಳ್ಕೊಡ್ತೀವಲ್ವಾ ನೋಡೋಣ ರೀ ಆಗ್ಲಿಂದ ಇಷ್ಟೊಂದು ಹೇಳಿದಿರಾ ಈಗ ಹೇಳಿ ನೋಡೋಣ ನಾವು ಮಾಡ್ತಿರೋ ಅಡಿಗೆ ಹೆಸರು ಶಾವಿಗೆ ವಡೆ ಬನ್ ವಾವ್ ಏನು ಮೆಮೊರಿ ಟೆಸ್ಟ್ ಮಾಡ್ತಾ ಇದೀರಾ ಖಂಡಿತವಾಗ್ಲು ಅಡಿಗೆ ಮಾಡೋ ಟೈಮ್ನಲ್ಲಿ ಇರಬೇಕಾಗುತ್ತೆ ನೆನಪಿನ ಶಕ್ತಿ ಏನಕ್ಕಂದ್ರೆ ನಾವು ಯಾವ ಅಡಿಗೆ ಮಾಡ್ತಾ ಇದೀವಿ ಅದಕ್ಕೆ ಏನೇನು ಪದಾರ್ಥ ಬಳಸ್ತಾ ಇದೀವಿ ಹಾಗೆ ಪ್ರಮಾಣ ತುಂಬ ಮುಖ್ಯ ಆಗುತ್ತೆ ಹೌದು ಅಲ್ವಾ ಸೋ ಹಾಗಾದ್ರೆ ಬನ್ನಿ ವೀಕ್ಷಕರೇ ಶಾವಿಗೆ ವಡೆ ಬನ್ಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ ಬನ್ ಈರುಳ್ಳಿ ಟೊಮ್ಯಾಟೊ ಶಾವಿಗೆ ಕೊತ್ತಂಬರಿ ಮೆಣಸಿನಕಾಯಿ ಟೊಮ್ಯಾಟೊ ಸಾಸ್ ಚಿಲ್ಲಿ ಸಾಸ್ ಗರಂ ಮಸಾಲ ಮೆಣಸು ಪುಡಿ ನಿಂಬೆ ರಸ ಎಣ್ಣೆ ಚಿರೋಟಿ ರವೆ ಬಿಸಿದ ಆಲೂಗಡ್ಡೆ ಶೇಂಗಾ ಉಪ್ಪು ಈಗ ಗ್ಯಾಸ್ ಆನ್ ಮಾಡಿ ಏನು ನಮ್ಮ ಅಡಿಗೆ ಮನೆ ಬಗ್ಗೆ ತಿಳ್ಕೊಂಡ್ಬಿಟ್ಟಿದ್ದೀರಾ ಮುಂಚೆನೆ ಹೆಂಗಾಗ್ಲಕ್ಕೆ ಓ ಈಗ ಎಣ್ಣೆ ಹಾಕಿ ಪ್ಯಾನ್ಗೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಹೋಗಿ ನೀವು ತುಂಬ ಎಲ್ಲದ್ರ ಬಗ್ಗೆ ತಿಳ್ಕೊಂಡಿದ್ದೀರಲ್ವಾ ಈಗ ಯಾವ ಎಣ್ಣೆ ಬಳಸಿದೀವಿ ಹೇಳಿ ನೋಡೋಣ ಸನ್ಫ್ಲವರ್ ಆಯಿಲ್ ಪೂರ್ತಿ ಹೇಳಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಇನ್ನೊಂಚೂರು ಪೂರ್ತಿ ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕರೆಕ್ಟ್ ಓಕೆ ಈಗ ಟೊಮೆಟೊ ಹಣ್ಣು ಹಾಕಿ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ ಟೊಮೆಟೊ ಪೊಟ್ಯಾಟೊ ಹಾಕಿ ಹಾ ಸೊ ಕಾರ್ಬೋಹೈಡ್ರೇಟ್ ಎಸ್ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೀವೇನು ಮಾಡಿ ಅಂದರೆ ಎಣ್ಣೆ ಕಾಯಕ್ಕೆ ಇಟ್ಬಿಡಿ ಈ ಕಡೆ ತಗೊಳ್ಳಿ ಸ್ವಲ್ಪ ಹಾ ಸಾಕು ಹಾ ಗ್ಯಾಸ್ ಆನ್ ಮಾಡಿ ಈಗ ಬಾಂಡೆಯಲ್ಲಿ ಎಣ್ಣೆ ಹಾಕಿಟ್ಬಿಟ್ರೆ ಕಾದ್ಬಿಡತ್ತ ಗ್ಯಾಸ್ ಆನ್ ಮಾಡ್ಬೇಕಲ್ವಾ ಈಗ ಗರಂ ಮಸಾಲೆ ಹಾಕ್ಬೇಕು ಮೆಣಸಿನ ಪುಡಿ ಹಾಕ್ಬೇಕು ತಗೊಳ್ಳೋಣ ಒಂದ್ ಸ್ಪೂನ್ ಅಷ್ಟು ಮುಕ್ಕಾಲು ಹಾಕಿದ್ರಿ ಮೆಣಸಿನ ಪುಡಿ ತಗೊಳ್ಳಿ ಟೇ ಸ್ಪೂನ್ ಅಷ್ಟು ಹಾಕಿ ನೋಡಿ ಈ ಥರ ಆಗ ಎಲ್ಲ ಒಟ್ಟಿಗೆ ಮೆತ್ತಗಾಗ್ಬಿಟ್ಟು ಎಲ್ಲ ಪದಾರ್ಥ ಹಾಕಿರ್ತೇವಲ್ಲ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಇಷ್ಟು ಉಪ್ಪು ಈಗ ಶೇಂಗಾ ಬೀಜ ಹುರಿದ್ಬಿಟ್ಟು ಪೌಡರ್ ಮಾಡಿದ್ದೀನಿ ಎರಡು ಸ್ಪೂನ್ ಅಷ್ಟು ಹಾಕಿ ಶಾ ಒಂದು ಸ್ವಲ್ಪ ಬೇ
ಬೇಯಿಸ್ ಬಿಟ್ಟು ತಗೊಂಡಿರುವಂತದ್ದು. ಶಾವಿಗೆ ಇಷ್ಟು ಹಾಕೋದಲ್ಲ, 2-3 ಸ್ಪೂನ್ ಅಷ್ಟು ಹಾಕ್ಬೇಕು. ಓಕೆ, ಹಾಕಿ ಚೆನ್ನಾಗಿ ಕಲಸ್ಬೇಕು. ವಡೆ ನೋಡಿದಿರಲ್ವಾ ಹೇಗ್ ಮಾಡ್ತಾರೆ ಅಂತ, ಆ ತರ ವಡೆನ ರೆಡಿ ಮಾಡ್ಬೇಕು. ಅಲ್ಲಿ ಚಿರಿ ರವೆ ಇಟ್ಟಿದ್ದೀನಿ, ಅದರಲ್ಲಿ ಅದ್ಬೇಕು. ಎರಡು ಸೈಡ್ ಚಿರೋಟಿ ರವೆ ಅಂಟ್ಕೊಂಡಿರ್ಬೇಕು ವಡೆಗೆ. ಸರಿ, ಗ್ಲಾಸ್ ಬೌಲ್ ತಗೊಳ್ಳಿ. ಚಿರೋಟಿ ರವೆ ಲತ್ತಿ, ಓಕೆ. ಇನ್ನೊಂದು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಎಲ್ಲ ಚಿರೋಟಿ ರವೆ ಅಂಟತ್ತೆ. ಎಣ್ಣೆಯಲ್ಲಿ ಹಾಕಿದಾಗ ಬಿಟ್ಕೊಳ್ಳಲ್ಲ. ಸೊ ಆಯ್ತಲ್ಲ, ಸರಿ ಕೊಡ್ತೀರಾ? ನಾನು ತಿಂತೀನಿ. ನೀನು ಹೀಗೆ ತಿನ್ನೋದಾ? ಆಯ್ತಲ್ಲ, ವಡೆ ಆಯ್ತು, ಬಟ್ ಪೂರ್ತಿ ಹೆಸರೇಳಿ ಅಡುಗೆದೇನು? ಓ, ಶಾವ್ಗೆ ಬನ್ ವಡೆ. ಅಲ್ಲ, ಶಾವ್ಗೆ ವಡೆ ಬನ್. ಮತ್ತೆ ಬನ್ನಿ ಇಲ್ಲಿ, ಅಲ್ಲೇ ಇದ್ರೆ ಸಾಲ್ದು, ಇದು ಬರ್ಬೇಕು, ಇನ್ನು ಅಡಿಗೆ ಇದೆ. ಸ್ಪೂನ್ ತಗೊಳ್ಳಿ, ಚಿಲ್ಲಿ ಸಾಸು ಮತ್ತೆ ಟೊಮೆಟೊ ಸಾಸ್ ಎರಡೂ ಹಚ್ಚಿ ಒಂದೊಂದ್ ಕಡೆ. ನೀವೇನೋ ಹಚ್ಚಿಬಿಟ್ರೆ, ಬಟ್ ನೀಟಾಗಿ ಹೇಳಿ ಏನಿದು ಅಂತ. ನಂಗೆ ಒಂದೇ ಒಂದು ಪುದೀನ ಎಲ್ಲ ಕಾಣಿಸ್ತು. ಅದಕ್ಕೆ ಪುದೀನ ಸಾಸ? ಅಯ್ಯೋ, ಪುದೀನ ಚಟ್ನಿ. ಹಸಿಮೆಣಸಿನ್ಕಾಯಿ ಮತ್ತೆ ಪುದೀನ ಒಂಚೂರು ಜೀರಿಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ತಗೊಂಡಿದ್ದೀವಿ. ಸೊ ಪುದೀನ ಚಟ್ನಿ ಆಯ್ತು, ಇವಾಗ ಕೆಂಪು ಸಾಸ್ ಹಾಕೋಣ. ಕೆಂಪು ಸಾಸ್? ಟೊಮ್ಯಾಟೊ ಸಾಸ್ ಅಲ್ಲಲ್ಲ, ಗ್ರೀನ್ ಪುದೀನ ಚಟ್ನಿ, ಕೆಂಪು ಟೊಮೆಟೊ ಸಾಸ್ ಹಾಕಿ ಇದ್ರ ಮೇಲೆ. ಅಲ್ಲ, ಅದ್ರ ಮೇಲೂ ಹಾಕ್ಬೋದು, ಇಲ್ಲಾಂದ್ರೆ ಇನ್ನೊಂದು ಈ ಕಡೆ ಪೀಸ್ ಇರುತ್ತಲ್ಲ ಅದಕ್ಕೂ ಹಚ್ಬೋದು. ವಡೇನ ಈ ತರ ಇಡ್ಬೇಕು ಮಧ್ಯದಲ್ಲಿ. ನಿಮ್ಗೆ ಇನ್ನೂ ಎಮ್ಮಿ ಎಮ್ಮಿ ಆಗಿರ್ಬೇಕು, ಇನ್ನೂ ಟೇಸ್ಟಿ ಆಗಿರ್ಬೇಕು ಅಂದ್ರೆ ಇನ್ನೊಂದು ವಡೇನ ಇಟ್ಕೋಬಹುದು. ಸೊ ಫೈನಲ್ ಆಗಿ ಶಾವ್ಗೆ ವಡೆ ಬನ್ನ ರೆಡಿ ಮಾಡಿದ್ದೀರಾ. ಚೆನ್ನಾಗಿ ಮಾತಾಡ್ತಾ ಮಾತಾಡ್ತಾ ಅಡಿಗೆ ಚೆನ್ನಾಗಿದೆಯೋ ಇಲ್ಲೋ ಅಂತ ಈಗ ಟೇಸ್ಟ್ ಮಾಡಿ ಹೇಳಿ. ಸಕ್ಕತ್ತಾಗಿ ಮಾಡಿದ್ದೀನಿ. ಶಾವಿಗೆ ವಡೆ ಬನ್ ಮಾಡುವ ವಿಧಾನ: ಪ್ಯಾನ್ನಲ್ಲಿ 4 ಸ್ಪೂನ್ ಎಣ್ಣೆ, ಟೊಮ್ಯಾಟೊ, ಬೇಯಿಸಿಕೊಳ್ಳ ಆಲೂಗಡ್ಡೆ, 1 ಸ್ಪೂನ್ ಗರಂ ಮಸಾಲ, ಮೆಣಸು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುರಿದು ಪುಡಿ ಮಾಡಿದ ಶೇಂಗಾ, 2 ಸ್ಪೂನ್ ಬೇಯಿಸಿಕೊಂಡ ಶಾವಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಈ ಮಿಶ್ರಣವನ್ನು ವಡೆಯಂತೆ ತಟ್ಟಿ ಚಿರೋಟಿ ರವೆಯಲ್ಲಿ ಹೊರಳಿಸಿ ಬಾಣಲಿಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಯಿರಿ. ಈಗ ಬನ್ ಅನ್ನು ಮಧ್ಯದಲ್ಲಿ ಮಾಡಿ ಪುದೀನ ಚಟ್ನಿ, ಟೊಮ್ಯಾಟೊ ಸಾಸ್, ರೆಡಿ ಮಾಡಿಕೊಂಡ ಶಾವಿಗೆ ವಡೆಯನ್ನು ಇಟ್ಟು ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಈಗ ಶಾವಿಗೆ ವಡೆ ಬನ್ನನ್ನು ಸರ್ವ್ ಮಾಡಿ.